ಆಕಾಶವಾಣಿ ಕಲಬುರಗಿ ಜಪಾನೀಸ್ ಎನ್ ಕೆಫಲಾಟಿಸ್ ಅಥವಾ ಮೆದುಳು ಜ್ವರ ಈ ಕುರಿತಾಗಿ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ತಾಯಿ ಆರೋಗ್ಯ ಮಕ್ಕಳ ಸಂತಾನೋತ್ಪತ್ತಿ ಕಲ್ಯಾಣಾಧಿಕಾರಿ ಡಾಕ್ಟರ್ ಪ್ರಭುಲಿಂಗ್ ಮಾನ್ಕರ್ ಅವರೊಡನೆ ಸಂದರ್ಶನ ಡಾಕ್ಟರ್ ಸದಾನಂದ ಪೆರ್ಲಾ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೆ ಈಗ ನಮಗೆ ಜ್ವರದಲ್ಲಿ ಇನ್ನೊಂದು ವಿಧ ಪತ್ತೆಯಾಗಿದೆ ಜಪಾನೀಸ್ ಎನ್ಕೆಫಲೈಟಿಸ್ ಎಂಬ ಮಿದುಳು ಜ್ವರ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡುವುದಕ್ಕಾಗಿ ನಮ್ಮೊಡನಿದ್ದಾರೆ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ತಾಯಿ ಆರೋಗ್ಯ ಮಕ್ಕಳ ಸಂತಾನೋತ್ಪತ್ತಿ ಕಲ್ಯಾಣಾಧಿಕಾರಿ ಡಾಕ್ಟರ್ ಪ್ರಭುಲಿಂಗ ಮಾನ್ಕರ್ ಅವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಧನ್ಯವಾದಗಳು ಸರ್ ಸರ್ ಈಗ ನಾವು ಒಂದು ಕಂಡು ಕೇಳರಿ ಹಲವಾರು ರೋಗಗಳನ್ನ ನಾವು ನೋಡಿದ್ದೇವೆ ಹಲವು ಪ್ರಾಣಿಗಳ ಹೆಸರು ಬಂತು ಹಲವು ಹಕ್ಕಿಗಳ ಹೆಸರು ಬಂತು ಇದೀಗ ಒಂದು ವಿಶೇಷವಾಗಿರತಕ್ಕಂಥ ಮೆದುಳು ಜ್ವರದ ವಿಧ ಕಂಡು ಬಂದಿದೆ ಜಪಾನೀಸ್ ಎನ್ಕೆಫಲೈಟಿಸ್ ಹಾಗೆ ಏನು ಯಾಕೆ ಆ ಹೆಸರು ಬಂತು ಈ ಜಪಾನೀಸ್ ಎನ್ಕೆಫಲೈಟಿಸ್ ಇದು ಮಿದುಳು ಜ್ವರ ಅಂತ ಹೇಳ್ತೀವಿ ಸರ್ ಇದು ಮೊಟ್ಟ ಮೊದಲೇ ಬಾರಿಗೆ ಜಪಾನ್ ದೇಶದಲ್ಲಿ ಪ್ರಾರಂಭ ಆಯಿತು ಹೆಸರು ಜಪಾನೀಸ್ ಎನ್ಕೆಫಲೈಟಿಸ್ ಅಂತ ಹೇಳ್ತಾರೆ ಆ ಜಪಾನೀಸ್ ಒಂದು ವಿಜ್ಞಾನಿಗಳನ್ನೇ ಇದನ್ನ ಕಂಡು ಹಿಡಿದ್ರು ನಂತರ ಇದು ಏನದಲ್ಲ ಸೌತ್ ಈಸ್ಟ್ ಏಷ್ಯಾದಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಯಿತು ಅದಕ್ಕಾಗಿ ಇದಕ್ಕೆ ಜಪಾನೀಸ್ ಎನ್ಕೆಫಲೈಟಿಸ್ ಮಿದುಳು ಜ್ವರ ಅಂತ ಹೇಳ್ತೀವಿ ಸರ್ ಈಗ ಜಪಾನ್ ನಲ್ಲಿ ಕಂಡು ಬಂದಂತಹ ಈ ಮಿದುಳು ಜ್ವರ ಇವಾಗ ನಮ್ಮ ಭಾರತಕ್ಕೂ ಕಾಲಿಟ್ಟಿದೆ ಅಂತ ಸರ್ ಆ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಟೊಂಕ ಕಟ್ಟಿ ನಿಂತಿದೆ ಇದನ್ನು ತಡಿಬೇಕು ಹೌದು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದ್ರೆ ರೋಗ ಹರಡದಂತೆ ಎಚ್ಚರಿಕೆಯನ್ನು ವಹಿಸಬಹುದು ಅಂತ ನಮ್ಮ ದೇಶದಲ್ಲಿ ಯಾವ ರಾಜ್ಯಗಳಲ್ಲಿ ಮೊದಲಾಗಿ ಕಂಡು ಅಂತ ಇದು ಹೆಚ್ಚಾಗಿ ನಮ್ಮ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬಂತು ಸರ್ ಈಗ ಇತ್ತೀಚೆಗೆ ಮಹಾರಾಷ್ಟ್ರ ಮತ್ತು ಗುಜರಾತದಲ್ಲಿ ಏನಿದೆಲ್ಲ ಔಟ್ಬ್ರೇಕ್ ಔಟ್ ಬ್ರೇಕ್ ಆಗಿದೆ ಓಹೋ ಹಾ ಹೆಚ್ಚಾಗಿ ಔಟ್ ಆಗಿ ನಮ್ಮ ಮಹಾರಾಷ್ಟ್ರ ಬಾರ್ಡರ್ ಇರತಕ್ಕಂತ ನಮ್ಮ ಕರ್ನಾಟಕದ ಕೆಲವು ಜಿಲ್ಲೆಗಳ ಮಹಾರಾಷ್ಟ್ರ ಬಾರ್ಡರ್ನೂ ಇದೆ ಸೊ ಹೀಗಾಗಿ ಇಲ್ಲೂ ಕೆಲವು ರೋಗಿಗಳಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಈ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಹತ್ತು ಜಿಲ್ಲೆಯಲ್ಲಿ ಎರಡ್ ಸಾವಿರ ಏಳರಿಂದ ಪ್ರಾರಂಭ ಇದೆ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಎರಡ್ ಸಾವಿರ ಏಳರಲ್ಲಿ ಪ್ರಾರಂಭ ಆದ ಜಿಲ್ಲೆಗಳ ಹೆಸರು ಸರ್ ವಿಜಯಪುರ ರಾಯಚೂರು ಕೊಪ್ಪಳ ಧಾರವಾಡ ಬಳ್ಳಾರಿ ದಾವಣಗೆರೆ ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ಚಿತ್ರದುರ್ಗ ಈ ಜಿಲ್ಲೆಗಳಲ್ಲಿ ಈಗಾಗಲೇ ಈ ರೋಗದ ವಿರುದ್ಧ ಲಸಿಕೆಯನ್ನು ನೀಡ್ತಾ ಇದೆ ಇಲಾಖೆ ಆರೋಗ್ಯ ಇಲಾಖೆ ಈಗ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಇಲಾಖೆ ಬಹಳಷ್ಟು ಎಚ್ಚರಿಕೆಯಿಂದ ಮತ್ತಷ್ಟು ತೀವ್ರಗತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದೆ ಇದು ಹರಡ್ತಾ ಇದೆ ಬೇರೆ ಜಿಲ್ಲೆಗಳಿಗೂ ಕೂಡ ಹೌದು ಸರ್ ಇದು ಏನದಲ್ಲ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಮಿದುಳು ಜ್ವರ ಹರಡ್ತಾ ಇದೆ ಹೀಗಾಗಿ ಆ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಲಸಿಕೆ ಒಂದೇ ಇದಕ್ಕೆ ನಾವಿನ್ನ ತಡೆಗಟ್ಟಕ್ಕೂ ಒಂದೇ ಒಂದು ವಿಧಾನ ಇದೆ ಮಾರ್ಗ ಇದೆ ಸೊ ಹೀಗಾಗಿ ಈ ಒಂದು ಹತ್ತು ಜಿಲ್ಲೆ ಇವಾಗ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿದೆ ಸರ್ ಈ ಒಂದು ಹತ್ತು ಜಿಲ್ಲೆಗಳು ಯಾವ್ಯಾವಂತಂದ್ರೆ ದಕ್ಷಿಣ ಕನ್ನಡ ಗದಗ್ ಹಾಸನ್ ಹಾವೇರಿ ಕಲಬುರಗಿ ರಾಮನಗರ ತುಮಕೂರು ಉಡುಪಿ ಬಾಗಲಕೋಟೆ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಈ ಮಿದುಳು ಜ್ವರ ಲಸಿಕೆ ಅಭಿಯಾನ ಪ್ರಾರಂಭ ಮಾಡ್ತಾ ಇದೆ ಸರ್ ಸರ್ಕಾರ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತೈದನೇ ತಾರೀಖೆವರೆಗೂ ಈ ಒಂದು ಮಿದುಳು ಜ್ವರ ಲಸಿಕಾ ಅಭಿಯಾನ ಹಮ್ಮಿಕೊಂಡಿದೆ ಸರ್ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಂದೋಲನ ಒಂದು ಕಾರ್ಯಕ್ರಮ ಯಸ್ ಸರ್ ಇಪ್ಪತ್ತೊಂದು ದಿನಗಳ ಕಾಲ ಒಂದು ಆಂದೋಲನ ಸ್ವರೂಪಿಯಾಗಿರತಕ್ಕಂಥ ಕಾರ್ಯಕ್ರಮ ಯಾಸ್ ಸರ್ ಅಲ್ವಾ ಇದು ಈ ರೀತಿಯಾಗಿ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸ್ತೀರಿ ಏನು ಈ ಮಿದುಳು ಜ್ವರ ಅಂದ್ರೆ ಏನು ಮತ್ತು ಇದು ಹೇಗೆ ಹರಡ್ತದೆ ಡಾಕ್ಟರ್ ಸರ್ ಇದು ಮಿದುಳು ಜ್ವರ ಅಂತ ಅನ್ನೋದು ಇದು ಒಂದು ವೈರಾಣುವಿನಿಂದ ಹರಡತಕ್ಕಂತ ರೋಗ ಸರ್ ಈ ವೈರಾಣುವಿನ ಹೆಚ್ಚರೆ ಜಪಾನೀಸ್ ಎನ್ಕೆಫಲೈಟಿಸ್ ವೈರಸ್ ಈ ವೈರಸ್ ಏನದ ಅಂತಂದ್ರೆ ಇದು ಪ್ರಾಣಿಗಳಲ್ಲಿ ಮೊದಲು ಕಂಡು ಬರ್ತದೆ ಸರ್ ಪ್ರಾಣಿಗಳ ಲಕ್ಷಣಗಳು ಏನಾಗೋದಿಲ್ಲ ಅದು ಪ್ರಾಣಿಗಳ ರಿಸರ್ವೈರ್ ಆಗಿ ಆಕ್ಟ್ ಮಾಡ್ತವೆ ಪ್ರಾಣಿಗಳು ಬರೇ ಇನ್ಫೆಕ್ಷನ್ ಆಗುತ್ತೆ ಬಟ್ ಲಕ್ಷಣ ಆಗಲ್ಲ ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ ಸರ್ ಮನುಷ್ಯ ಮಾತ್ರ ಅಫೆಕ್ಟ್ ಆಗ್ತಾನೆ ಪ್ರಾಣಿಗಳೇನತ್ತ ರೋಗ ವಾಹಕಗಳಾಗಿ ಇಲ್ಲಿ ಕೆಲಸ ಮಾಡ್ತಾವೆ ಸರ್ ಇಲ್ಲಿ ಮನುಷ್ಯನಿಗೆ ಮಾತ್ರ ಈ ಮೆದುಳು ಜ್ವರ ಹರಡದಾಗ ಇದೇನದ ಮತ್ತೆ ಇದು ಬರ್ಡ್ಸ್ ಹಕ್ಕಿಗಳಿಂದ ಮತ್ತು ಹಂದಿಗಳಿಂದ ಮನುಷ್ಯನಿಗೆ ಹರಡುತ್ತೆ ಈಗ ಜಪಾನದಲ್ಲಿ ಕಂಡು ಬಂದಂತ ಈ ರೋಗ ಇವತ್ತು ಭಾರತಕ್ಕೂ ಕಾಲಿಟ್ಟಿದೆ ನಮ್ಮ ಜಿಲ್ಲೆಗಳಿಗೆ ಎಲ್ಲ ಕಾಲಿಟ್ಟಿದೆ ಅನ್ನೋದರ ಮುನ್ಸೂಚನೆಯಾಗಿ ಈ ಮಾತನ್ನ ಹೇಳ್ತಾ ಇದೀರಿ ನೀವು ಈಗ ಮಿದುಳು ಜ್ವರ ಅಂತ ಅಂತೀರಿ ಯಾವ ವಯಸ್ಸಿನವರಿಗೆ ಹೆಚ್ಚು ಕಂಡು ಬರ್ತದೆ ಹಾಗೇನಾದ್ರೂ ಇದೇನು ಹೌದು ಸರ್ ಈ ಮಿದುಳು ಜ್ವರ ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರ್ತದೆ ಮಕ್ಕಳಿಗೆ ನಾವು ಒಂದು ವಯಸ್ಸು ಅನಲೈಸಿಸ್ ಮಾಡಿ ನೋಡಿದಾಗ ಒಂದರಿಂದ ಹದಿನೈದು ವರ್ಷ ಒಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಸರ್ ಸೊ ಈ ಒಂದು ವಯಸ್ಸಿನ ಮಕ್ಕಳಲ್ಲಿ ಕಂಡು ಬರ್ತಾ ಇರೋದ್ರಿಂದ ಈ ವಯಸ್ಸಿನ ಮಕ್ಕಳಿಗೆ ನಾವು ಲಸಿಕೆಯನ್ನ ನೀಡಬೇಕಂತ ಈ ಒಂದು ಅಭಿಯಾನದಲ್ಲ ಉದ್ದೇಶ ಹಾಕೊಂಡಿದೀವಿ ಈಗ ಈ ಮೆದುಳು ಜ್ವರ ಅಂತ ಅಂತೀರಿ ಯಾವ ಲಕ್ಷಣ ಹೊಂದಿರ್ತದೆ ಮಕ್ಕಳಲ್ಲಿ ಒಳ್ಳೆ ಪ್ರಶ್ನೆ ಸರ್ ಈ ಮಕ್ಕಳಲ್ಲಿ ಮೊದಲು ಮೊದಲು ಈ ಲಕ್ಷಣ ಪ್ರಾರಂಭ ಆಗೋದು ಜ್ವರ ಮೈಕೈ ನೋವು ವಾಂತಿ ಇವರು ತೀವ್ರಗತಿಯಲ್ಲಿ ಆ ಮಕ್ಕಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇತ್ತು ಅಂದ್ರೆ ತಾನೆ ತಾನೇ ಗುಣಮುಖವಾಗುತ್ತದೆ ಇಲ್ಲ ಅಂತಂದ್ರೆ ತೀವ್ರಗತಿ ಅಂತಂದ್ರೆ ಏನಂತ ಮಿದುಳಿಗೆ ಏನಾಗ್ತದೆ ಇನ್ಫೆಕ್ಷನ್ ಆಗುತ್ತೆ ಸರ್ ಎನ್ಕೆಫಲೈಟಿಸ್ ಅಂತ ಹೇಳ್ತೀವಿ ನಾವು ಸೊ ಮಿದುಳಿಗೆ ಇನ್ಫೆಕ್ಷನ್ ಆಗೋದ್ರಿಂದ ಜ್ವರ ಇರೋದ್ರಿಂದ ಜಾಸ್ತಿ ಮಗು ಫಿಟ್ಸ್ ಬರ್ತದೆ ಇನ್ನೂ ಏನದೆ ಜಾಸ್ತಿ ಸಿವಿಯರ್ ಆದ್ರೆ ಪ್ಯಾರಾಲಿಸಿಸ್ ಆಗುತ್ತೆ ಸೊ ಹೀಗಾಗಿ ಇದಕ್ಕೆ ಮಿದುಳು ಜ್ವರ ಅಂತ ಹೇಳ್ತೀವಿ ನಾವು ಓಹೋ ಅಂದ್ರೆ ಮಕ್ಕಳಲ್ಲಿ ಇದು ಕಂಡು ಬರುವಂತ ಒಂದು ಲಕ್ಷಣ ಹೀಗಿರ್ತದೆ ಅಂತ ಹೌದು ಅಲ್ವಾ ಹೌದು ಮಕ್ಕಳಿಗೆ ಕೆಲವೊಮ್ಮೆ ಹೇಳಲಿಕ್ಕೆ ಬರುವುದಿಲ್ಲ ಏನ್ ಆಗ್ತಾ ಇದೆ ಅಂತ ಆದ್ರೆ ಆ ಮಕ್ಕಳ ಚರ್ಚೆಯನ್ನ ನೋಡಿ ಗುರುತಿಸಿಕೊಳ್ಳಬೇಕಾಗ್ತದೆ ನಮ್ಮ ಪೋಷಕರು ಪಾಲಕರು ಅಂತ ಅಲ್ವಾ ಇದು ಮರಣಾಂತಿಕವ ಹೇಗೆ ಹೌದು ಸರ್ ತುಂಬಾ ಮರಣಾಂತಿಕ ಈಗ ನೂರು ಮಕ್ಕಳಲ್ಲಿ ಇದು ಮಿದುಳು ಜ್ವರ ಕಂಡು ಬಂದದೆ ಅಂತ ನಾವು ಇವತ್ತು ಅಂದ್ಕೊಂಡ್ರೆ ನೂರರಲ್ಲಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಮರಣ ಹೊಂದತಾವ ಸರ್ ಯಾಕಂದ್ರೆ ಕೆಫಲೈಟಿಸ್ ಆದ್ರೆ ಮಕ್ಕಳಿಗೆ ತೀವ್ರಗತಿ ಪ್ಯಾರಾಲಿಸಿಸ್ ಆಗುತ್ತೆ ಪ್ಯಾರಾಲಿಸಿಸ್ ಆದ ನಂತರ ಮಕ್ಕಳೇ ಇದಕ್ಕೆ ವೈರಸ್ಗೆ ಯಾವುದೇ ಒಂದು ಔಷಧಿ ಕಂಡು ಹಿಡಿದಿಲ್ಲ ಸರ್ ಹೀಗಾಗಿ ಮಗು ಸಾವನ್ನಪ್ಪುವ ಸಂಭವ ತುಂಬಾ ಜಾಸ್ತಿ ಇರ್ತದೆ ಇಪ್ಪತ್ತೈದರಿಂದ ಮೂವತ್ತು ಪ್ರತಿಶತ ಮಕ್ಕಳು ಸಾವನ್ನಪ್ಪೋ ತುಂಬಾ ಅಂದ್ರೆ ಜಪಾನೀಸ್ ಎನ್ಕೆಫಲೈಟಿಸ್ ಅಂತ ಏನು ಹೇಳ್ತೀರಿ ಇದು ಮರಣಾಂತಿಕವಾಗಿರತಕ್ಕ ರೋಗ ಮತ್ತೆ ಮಕ್ಕಳ ಬಗ್ಗೆ ನಾವು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗಿರತಕ್ಕಂಥ ರೋಗ ಮಕ್ಕಳ ಜ್ವರದಲ್ಲಿ ಬಿದ್ದು ಅಂತ ಹೇಳಿದ್ರೆ ನಾವು ನಿಷ್ಕಾಳಜಿ ವಹಿಸಬಾರದು ಅನ್ನೋದು ನಿಮ್ಮ ಮಾತಿನಿಂದ ಅರ್ಥ ನಿಷ್ಕಾಳಜಿ ಮಾಡಲೇಬಾರದು ಇದನ್ನ ಈಗ ಗುಣಪಡಿಸಬೇಕಲ್ಲ ಅಥವಾ ಎಚ್ಚರಿಕೆಯನ್ನು ವಹಿಸಬೇಕಲ್ಲ ಚಿಕಿತ್ಸಾ ಕ್ರಮ ಹೇಗಿರ್ತದೆ ಇದಕ್ಕೆ ಚಿಕಿತ್ಸೆ ಅಂತಂದ್ರೆ ವೈದ್ಯರು ಈ ವೈರಸ್ಗೆ ಯಾವುದೇ ಔಷಧ ಇಲ್ಲ ಸರ್ ಏನು ಚಿಕಿತ್ಸೆ ಮಾಡ್ತಾರೆ ಎನ್ಕಫ್ಲೈಟಿಸ್ಗೆ ಗೆ ಅದು ಚಿಕಿತ್ಸೆ ಮಾಡ್ತಾರೆ ಅಂದ್ರೆ ಒಟ್ಟಾರೆ ನಾವು ವೈದ್ಯ ಒಬ್ಬ ವೈದ್ಯ ಆಗಿ ಹೇಳೋದೇನಂತಂದ್ರೆ ಇದಕ್ಕೆ ಯಾವುದೇ ಪರಿಣಾಮಕಾರಿ ಚಿಕಿತ್ಸೆ ಇಲ್ಲ ಚಿಕಿತ್ಸೆ ಇಲ್ಲ ಸೊ ಇದೇನದಲ್ಲ ಪರಿಣಾಮಕಾರಿ ಚಿಕಿತ್ಸೆ ಇಲ್ಲದ ಕಾರಣಕ್ಕ ಆರೋಗ್ಯ ಇಲಾಖೆ ಇರಬಹುದು ಸರ್ಕಾರ ಇರಬಹುದು ಇದನ್ನ ತಡೆಗಟ್ಟಲಕ್ಕೆ ಇವತ್ತು ಕ್ರಮ ತಗೊಳ್ತಾ ಇದೆ ಅದು ಏನು ಕ್ರಮ ಅದು ಅದೇ ಇದಕ್ಕೆ ಇರೋದು ಒಂದೇ ಒಂದು ಮಾರ್ಗ ಅಂದ್ರೆ ಮಕ್ಕಳಿಗೆ ಲಸಿಕೆ ಹಾಕೋದು ಲಸಿಕೆ ಮಾತ್ರ ಹಾ ಜಫಾನೀಸ್ ಎನ್ಕಲೈಟಿಸ್ ಲಸಿಕೆ ಮಾತ್ರ ಇದಕ್ಕೆ ತಡೆಗಟ್ಟಲಿಕ್ಕೆ ಸಾಧ್ಯ ಸರ್ ಓಹೋ ಅಂದ್ರೆ ಲಸಿಕೆ ಹಾಕಿಸಿಕೊಳ್ಳೇಬೇಕು ಅಂತ ಲಸಿಕೆ ಈಗ ಡಾಕ್ಟ್ರೆ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಈಗ ಲಸಿಕೆ ಹಾಕುವಾಗ ಎರಡು ವಿಧ ಇದೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ತಗೊಳ್ತಾರೆ ಕೆಲವೊಮ್ಮೆ ಜ್ವರ ಈ ಮೆದುಳು ಜ್ವರ ಬಂದ ಮೇಲೆ ತಗೊಳ್ಬೇಕಾಗ್ತದೆ ಯಾವಾಗ ತಗೊಳ್ಬೇಕು ಹೇಗೆ ತಗೊಳ್ಬೇಕು ಇದು ಮುನ್ನೆಚ್ಚರಿಕೆ ಕ್ರಮವಾಗಿನೇ ನಾವು ಲಸಿಕೆಯನ್ನ ಕೊಡಬೇಕು ಸರ್ ಜ್ವರ ಎಲ್ಲ ಮಕ್ಕಳಿಗೆ ಕೊಡಬೇಕು ಎಲ್ಲ ಮಕ್ಕಳಿಗೆ ಕೊಡಬೇಕು ಹಾ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ವರ್ಷದಿಂದ ಹದಿನೈದು ವರ್ಷ ಪ್ರತಿ ಮಕ್ಕಳಿಗೆ ಇದನ್ನ ನಾವು ಕೊಡ್ಬೇಕು ಸರ್ ಈ ಅಭಿಯಾನದಲ್ಲಿ ಈ ಅಭಿಯಾನದಲ್ಲಿ ಮಾತ್ರ ಆದ ಅಭಿಯಾನ ಇಪ್ಪತ್ತೈದರವರೆಗೆ ಇದೆ ಡಿಸೆಂಬರ್ ಐದಕ್ಕೆ ಪ್ರಾರಂಭವಾಗಿ ಇಪ್ಪತ್ತೈದರವರೆಗೂ ಅಭಿಯಾನದಲ್ಲಿ ಒಂದು ವರ್ಷದಿಂದ ಹದಿನೈದು ವರ್ಷದ ಪ್ರತಿ ಮಕ್ಕಳಿಗೆ ನಾವೇನದಲ್ಲ ಈ ಲಸಿಕೆ ಕೊಡ್ತೀವಿ ತದನಂತರ ನಮ್ದೇನದ ಏನದ ಇಮ್ಯುನೈಜೇಷನ್ ಕಾರ್ಯಕ್ರಮ ಲಸಿಕಾ ಕಾರ್ಯಕ್ರಮ ನಮ್ಮ ಆರೋಗ್ಯ ಇಲಾಖೆ ಪ್ರತಿ ಗುರುವಾರ ಮತ್ತೆ ಪ್ರತಿ ದಿನ ಏನು ನಡೀತಾ ಇದೆ ಅಲ್ಲ ಆವಾಗ ಒಂಬತ್ತರಿಂದ ಹನ್ನೆರಡು ತಿಂಗಳ ಮಕ್ಕಳಿಗೆ ಮೊದಲನೇ ಡೋಸ್ ಕೊಡ್ತೀವಿ ಹದಿನಾರರಿಂದ ಇಪ್ಪತ್ನಾಲ್ಕ ತಿಂಗಳ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಎರಡನೇ ಡೋಸ್ ಕೊಟ್ಟು ಇದನ್ನು ನಾವು ಪ್ರತಿ ಹಂತದಲ್ಲಿ ಪರಿಣಾಮಕಾರಿಯಾಗಿ ತಡೆಗಡ್ತೀವಿ ಸರ್ ಅಂದ್ರೆ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಒಂದು ಸಮರೋಪಾದಿಯ ಕ್ರಮ ಕೈಗೊಂಡಿದೆ ಅಂತ ಲೆಕ್ಕ ನಾವು ಕೋವಿಡ್ ಬಂದಾಗ ಬಹಳಷ್ಟು ಎಚ್ಚರಿಕೆಯಿಂದ ಲಸಿಕೆ ಹಾಕುವುದನ್ನ ತಪ್ಪದೆ ಮಾಡಿದ್ದೇವೆ ಹಾಗಾದ್ರೆ ಈಗ ಮಕ್ಕಳಿಗೆ ಈ ಲಸಿಕೆಯನ್ನು ಕೂಡ ಹಾಕಿಸಲೇಬೇಕು ಹಾಕಿಸಲೇಬೇಕು ಹಾ ಹಾ ಆ ಕಾರಣಕ್ಕಾಗಿ ಈ ರೀತಿಯ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡ ಈ ಸರ್ಕಾರ ಬೇರೆ ಏನು ಕ್ರಮ ಕೈಗೊಂಡಿದೆ ಇದಕ್ಕಾಗಿ ಈ ಸರ್ಕಾರ ಇದನ್ನ ಪರಿಣಾಮಕಾರಿಯಾಗಿ ತಡೆ ಇದರದ್ದು ಮಿದುಳು ಜ್ವರ ಅಭಿಯಾನ ಹಮ್ಮಿಕೊಂಡಿದೆ ಸರ್ ಅಭಿಯಾನ ಅಭಿಯಾನ ಈಗ ಮೊದಲು ಪ್ರಾರಂಭ ಮಾಡಬೇಕಾದ್ರೆ ಈಗ ನಾನು ಹತ್ತು ಜಿಲ್ಲೆಗಳಲ್ಲೇ ಹೆಸರು ಹೇಳಿದೆ ದಕ್ಷಿಣ ಕನ್ನಡ ಗದಗ್ ಹಾಸನ್ ಹಾವೇರಿ ಕಲ್ಬುರ್ಗಿ ರಾಮನಗರ ತುಮಕೂರು ಉಡುಪಿ ಬಾಗಲಕೋಟೆ ಯಾದಗಿರಿ ಈ ಹತ್ತು ಜಿಲ್ಲೆಗಳಲ್ಲಿ ಡಿಸೆಂಬರ್ ಐದರಿಂದ ಇಪ್ಪತ್ತೈದರವರೆಗೆ ಅಭಿಯಾನ ಮಿದುಳು ಜ್ವರ ಲಸಿಕಾ ಅಭಿಯಾನ ಹಮ್ಮಿಕೊಂಡಿದೆ ಸರ್ ಸರ್ಕಾರ ಈ ಲಸಿಕಾ ಅಭಿಯಾನದಲ್ಲಿ ಮಕ್ಕಳಿಗೆ ಅಂದ್ರೆ ಒಂದು ವರ್ಷದಿಂದ ಹದಿನೈದು ವರ್ಷದ ಎಲ್ಲಾ ಮಕ್ಕಳಿಗೆ ಏನದಲ್ಲ ನಾವು ಈ ಮೂರು ವಾರಗಳ ಅಭಿಯಾನದಲ್ಲಿ ಲಸಿಕೆಯನ್ನ ಉಚಿತವಾಗಿ ನೀಡ್ತೀವಿ ಸರ್ ಮೊದಲ ವಾರ ಪ್ರತಿ ಶಾಲೆಯಲ್ಲಿ ಮತ್ತು ಅಂಗನವಾಡಿಯಲ್ಲಿ ನಡೀತದೆ ಸರ್ ಇನ್ನು ಉಳಿದ ಎರಡು ವಾರ ಯಾರು ಶಾಲೆಯಿಂದ ಹೊರಗುಳಿದ ಮಕ್ಕಳು ಅಂಗನವಾಡಿಯಿಂದ ಹೊರಗುಳಿದ ಮಕ್ಕಳು ಮತ್ತಿನ್ನ ಆ ಕೊಳಚೆ ಪ್ರದೇಶದ ಮಕ್ಕಳು ಇಟ್ಟಂಗಿ ಬಟ್ಟೆಯಲ್ಲಿ ನಾವು ನಾವೇನದ ಹೈ ರಿಸ್ಕ್ ಏರಿಯಾ ಅಂತ ಹೇಳ್ತೀವಲ್ಲ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋ ಮಕ್ಕಳು ಆ ಎಲ್ಲಾ ಮಕ್ಕಳನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದೀವಿ ಸರ್ ಅವ್ರಿಗೆ ಏನದಲ್ಲ ನಮ್ಮ ಉಪಕೇಂದ್ರಗಳಿಗೆ ನಮ್ಮ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಡೆಯುವ ಲಸಿಕಾ ಕೇಂದ್ರಗಳಿಗೆ ನಮ್ಮ ತಾಲೂಕು ಆಸ್ಪತ್ರೆಯ ಲಸಿಕಾ ಕೇಂದ್ರಗಳಿಗೆ ಜಿಲ್ಲಾ ಆಸ್ಪತ್ರೆಯ ಲಸಿಕಾ ಕೇಂದ್ರಗಳಿಗೆ ನಾವು ಮಕ್ಕಳನ್ನ ಕರೆದುಕೊಂಡು ಆ ಎರಡು ವಾರಗಳಲ್ಲಿ ಲಸಿಕೆಯನ್ನು ಮುಗಿಸಿ ನಾವೇನದಲ್ಲ ಗುರಿ ಮುಟ್ತೀವಿ ಸರ್ ಈಗ ಈ ರೀತಿಯ ಒಂದು ಮೆದುಳು ಜ್ವರ ಲಸಿಕಾ ಅಭಿಯಾನವನ್ನ ಇಟ್ಟುಕೊಳ್ಳುವಾಗ ಒಂದು ಗುರಿಯನ್ನ ಇಟ್ಟುಕೊಂಡಿದ್ದೀರಿ ಅಂತ ಹೇಳಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳಿಗೆ ವಿತರಿಸಬೇಕು ಅಂತ ತಾವು ಲೆಕ್ಕಾಚಾರ ಮಾಡಿದ್ದೀರಿ ಈಗಾಗಲೇ ನಾವು ಕಲಬುರಗಿ ಜಿಲ್ಲೆಯ ಪ್ರತಿ ತಾಲೂಕಾ ಮತ್ತು ಎಲ್ಲ ಆರೋಗ್ಯ ಕೇಂದ್ರಗಳ ಮೈಕ್ರೋ ಪ್ಲಾನ್ ಮಾಡಿದೀವಿ ಸರ್ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಮೂರ್ ಸಾವಿರದ ಆರ್ನೂರ ಒಂಬತ್ತು ಶಾಲೆಗಳಿದಾವೆ ಸರ್ ಈ ಎಲ್ಲಾ ಶಾಲೆಗಳಲ್ಲಿ ನಾವು ನಮ್ಮ ಆರೋಗ್ಯ ಇಲಾಖೆಯ ತಂಡಗಳು ಅಂಗನವಾಡಿ ಟೀಚರ್ಸ್ ಮತ್ತು ಆಶಾ ಅವರ ಸಮನ್ವಯದೊಂದಿಗೆ ನಾವು ಈ ಲಸಿಕಾ ಅಭಿಯಾನ ಒಂದು ಕ್ರಿಯಾ ಯೋಜನೆ ಹಾಕಿಕೊಂಡು ಇದನ್ನ ಲಸಿಕಾ ಅಭಿಯಾನ ಯಶಸ್ವಿಗೊಳಿಸ್ತೀವಿ ಸರ್ ಓಹೋ ಅಂದ್ರೆ ಇಷ್ಟು ಶಾಲೆ ವಿದ್ಯಾರ್ಥಿಗಳಿಗೆ ಕೇಂದ್ರವಾಗಿ ಇಟ್ಟುಕೊಂಡು ನೀವ್ ಮಾಡ್ತೀರಿ ಎಷ್ಟು ತಂಡಗಳನ್ನ ಕಟ್ಟಿಕೊಂಡಿದ್ದೀರಿ ಪ್ರಭುಲಿಂಗ್ ಮಾನ್ಕರ್ ಅವರೇ ನಮ್ಮಲ್ಲಿ ಒಟ್ಟು ಆರೋಗ್ಯ ಇಲಾಖೆಯ ಲಸಿಕಾ ತಂಡಗಳು ಐದನೂರ ತೊಂಬತ್ತು ಇದೆ ಒಟ್ಟು ಐದನೂರ ತೊಂಬತ್ತು ತಂಡಗಳ ಮೂಲಕ ಇಡೀ ಜಿಲ್ಲೆಯನ್ನ ಕವರ್ ಮಾಡ್ತೀರಿ ನೀವು ಒಟ್ಟು ಈ ಐದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರೆಗೂ ಒಟ್ಟು ಐದು ಸಾವಿರದ ಐದನೂರ ಇಪ್ಪತ್ಮೂರು ಸೆಷನ್ ಇಮ್ಯುನೈಸೇಷನ್ ಸೆಷನ್ಸ್ ಮಾಡ್ತೀವಿ ಸರ್ ಲಸಿಕಾ ಸತ್ರಗಳ ಅಂತ ಹೇಳ್ತೀವಲ್ಲ ಈ ಒಂದು ಐದನೂರ ತೊಂಬತ್ತು ತಂಡಗಳು ಐದ್ ಸಾವಿರದ ಐದನೂರ ಇಪ್ಪತ್ ಮೂರು ನಾವು ಸತ್ರಗಳ ವಿವಿಧ ಶಾಲೆಗಳಲ್ಲಿ ಕೇಂದ್ರಗಳಲ್ಲಿ ನಾವು ಕ್ರಿಯಾ ಯೋಜನೆ ಹಾಕೊಂಡಿದೀವಿ ಸರ್ ಈಗ ಇಂತ ಒಂದು ಸಂದರ್ಭದಲ್ಲಿ ಅಪಾಯಕಾರಿ ಪ್ರದೇಶಗಳು ಅಥವಾ ಬಹಳಷ್ಟು ಗುರುತಿಸಲ್ಪಟ್ಟಂತ ಪ್ರದೇಶಗಳು ಅಂತ ಏನಾದ್ರೂ ಇದೇ ಇದೆ ಸರ್ ಅಪಾಯಕಾರಿ ಪ್ರದೇಶಗಳು ಅಂತ ಹೇಳ್ತೀವಿ ನಾವು ಹೈ ರಿಸ್ಕ್ ಏರಿಯಾ ಕ್ರೈಟೀರಿಯಾದ ಮೇಲೆ ಅದನ್ನು ಅಪಾಯಕಾರಿ ವಿಭಾಗ ಅಂತ ಗುರುತಿಸ್ತೀರಿ ಯಾವುದೇ ಒಂದು ಉಪಕೇಂದ್ರ ಖಾಲಿ ಇದ್ರೆ ಸರ್ ಸ್ಟಾಫ್ ಖಾಲಿ ಇದ್ರೆ ಅದನ್ನು ನಾವು ಅಪಾಯಕಾರಿ ಅಂತ ಹೇಳ್ತೀವಿ ಇಟ್ಟಂಗಿ ಬಟ್ಟೆಗಳಲ್ಲಿ ಕೆಲಸ ಮಾಡತಕ್ಕಂತ ಲೇಬರ್ ಮಕ್ಕಳನ್ನು ಅಪಾಯಕಾರಿ ಮಕ್ಕಳು ಅಂತ ಹೇಳ್ತೀವಿ ಶಾಲೆಯಿಂದ ಹೊರಗುಳಿದ ಮತ್ತು ಅಂಗನವಾಡಿಯಿಂದ ಹೊರಗುಳಿದ ಮಕ್ಕಳು ಅವು ಅಪಾಯಕಾರಿ ಅಂತ ಹೇಳ್ತೀವಿ ಕೊಳಚೆ ಪ್ರದೇಶದ ಮಕ್ಕಳು ನಾವು ಅಪಾಯಕಾರಿ ಅಂತ ಹೇಳ್ತೀವಿ ಹೊಲ ಗದ್ದೆಗಳಲ್ಲಿ ಮನಿ ಮಾಡ್ಕೊಂಡಿರ್ತಕ್ಕಂಥ ಕುಟುಂಬಗಳ ಮಕ್ಕಳು ಅಪಾಯಕಾರಿ ಅಂತ ಹೇಳ್ತೀವಿ ಆ ಎಲ್ಲ ಮಕ್ಕಳಿಗೆ ನಾವು ಈ ಮುಂದವರೆದ ಎರಡು ವಾರಗಳಲ್ಲಿ ಮೊದಲೇ ವಾರ ಶಾಲೆ ಮತ್ತು ಅಂಗನವಾಡಿಯಲ್ಲಿ ಕವರ್ ಮಾಡ್ತೀವಿ ಆ ಎಲ್ಲ ಅಪಾಯಕಾರಿ ಮಕ್ಕಳಿಗೆ ಅಪಾಯಕಾರಿ ಪ್ರದೇಶದ ಮಕ್ಕಳಿಗೆ ಎರಡು ವಾರಗಳಲ್ಲಿ ಲಸಿಕಾ ಕೇಂದ್ರಗಳಿಗೆ ಕರೆದುಕೊಂಡು ಬಂದು ನಾವು ಲಸಿಕೆಯನ್ನು ಹಾಕ್ತೀವಿ ಒಟ್ಟು ಅಪಾಯಕಾರಿ ಪ್ರದೇಶಗಳು ನಾಲ್ಕು ನಲವತ್ತೊಂದು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಗುರುತಿಸಿದ್ದೀವಿ ಸರ್ ಹಾ ಹಾ ಈಗ ಹತ್ತು ಜಿಲ್ಲೆಗಳಲ್ಲಿ ಕೂಡ ಸಮಾನವಾಗಿರ್ತದೆ ಬೇರೆ ಬೇರೆ ಇರ್ತದೆ ಹೇಗೆ ಬೇರೆ ಏನಾದರೂ ವಿಭಾಗಗಳನ್ನು ಗುರುತಿಸಿಕೊಂಡಿರ್ತಾರೆ ಕ್ರೈಟೇರಿಯಾ ಸೇಮ್ ಇದೆ ಸರ್ ಹತ್ತು ಜಿಲ್ಲೆಗಳಲ್ಲೂ ಈ ಏನು ನಾವು ಅಪಾಯಕಾರಿ ಪ್ರದೇಶಗಳು ಗುರುತಿಸುವ ಒಂದು ಮಾನದಂಡ ಉದ್ದೇಶ ಒಂದೇ ಇದೆ ಆದ್ರೆ ಸಂಖ್ಯೆಯಲ್ಲಿ ಅಲ್ಲಿ ಇಲ್ಲಿ ವ್ಯತ್ಯಾಸ ಇದೆ ಸರ್ ಈಗ ಡಾಕ್ಟರ್ ಪ್ರಬಲಿಂಗ ಮಾನ್ಕರ್ ಅವರೇ ನಾವು ಕರೋನಾಕ್ಕೆ ಲಸಿಕೆ ಹಾಕುವುದನ್ನ ಕೇಳಿದೆವೆ ಈಗ ಇನ್ನೊಂದು ಲಸಿಕಾ ಅಭಿಯಾನದ ಡ್ರೈವ್ ಪ್ರಾರಂಭ ಆಗಿದೆ ಈ ಒಂದು ಮೆದುಳು ಜ್ವರಕ್ಕಾಗಿ ಎಲ್ಲ ಲಸಿಕೆ ಕೂಡ ಬಂದಿದೆ ಎಲ್ಲ ಲಸಿಕೆ ಈಗಾಗಲೇ ಬಂದಿದೆ ಸರ್ ನಾವು ತಾಲೂಕಾವಾರು ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದೀವಿ ಈಗ ಲಸಿಕೆ ಅಂತ ಹೇಳಿದಾಗ ಇದು ಬಾಯಿಯಲ್ಲಿ ಅಥವಾ ಇಂಜೆಕ್ಷನ್ ಮೂಲಕ ಕೊಡೋದೇ ಇದು ಒಳ್ಳೆ ಪ್ರಶ್ನೆ ಇದು ಏನದಲ್ಲ ಇಂಜೆಕ್ಷನ್ ಇಂಟ್ರಾಮಸ್ಕುಲರ್ ಇಂಜೆಕ್ಷನ್ ಮುಖಾಂತರ ಕೊಡೋದು ಸರ್ ಓಹೋ ಅಂದ್ರೆ ಈಗ ಇಂಜೆಕ್ಷನ್ ಕೊಡುವಾಗ ನಮ್ಮ ಮಕ್ಕಳಿಗೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಯ್ಯೋ ಇಂಜೆಕ್ಷನ್ ಬೇಡ ಅಂತ ಹೇಳ್ಕೊಂಡು ನಿರಾಸಕ್ತಿಯನ್ನು ವಹಿಸ್ತಾರೆ ಅವ್ರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಕೆಲವೊಮ್ಮೆ ಜ್ವರ ಬರ್ತದೆ ಆ ನಂತರದ ಕೆಲವು ಅಡ್ಡ ಪರಿಣಾಮಗಳು ಕೂಡ ಇರ್ತವೆ ಆ ಬಗ್ಗೆ ಏನು ಹೇಳ್ತೀರಿ ಸುರಕ್ಷಿತ ಎಷ್ಟು ಅಂತ ಇದು ಏನದಲ್ಲ ಸರ್ ಜ ಮಿದುಳು ಜ್ವರ ಲಸಿಕೆ ತುಂಬಾ ಸುರಕ್ಷಿತ ಇದೆ ಸರ್ ಇದು ಇಂಜೆಕ್ಷನ್ ರೂಪರಲ್ಲಿ ಈ ಅಭಿಯಾನದಲ್ಲಿ ನಾವೇನದ ಒಂದರಿಂದ ಹದಿನೈದು ವರ್ಷದ ಎಲ್ಲ ಮಕ್ಕಳಿಗೆ ನಾವು ಉಚಿತವಾಗಿ ನೀಡ್ತೀವಿ ಸರ್ ಎಲ್ಲ ಮಕ್ಕಳ ಪಾಲಕರು ಇಷ್ಟೇ ತಿಳ್ಕೋಬೇಕು ಈ ವ್ಯಾಕ್ಸಿನ್ ಲಸಿಕೆ ತುಂಬಾ ಸುರಕ್ಷಿತವಾಗಿದೆ ಇದರಿಂದ ಯಾವುದೇ ಸೀರಿಯಸ್ ಆದಂತಹ ಅಡ್ಡ ಪರಿಣಾಮಗಳಿಲ್ಲ ಬಹಳಂದ್ರೆ ಜ್ವರ ಬರಬಹುದು ಇಂಜೆಕ್ಷನ್ ಜಾಗದಲ್ಲಿ ಸ್ವಲ್ಪ ನೋವಿರುತ್ತೆ ಸರ್ ಸ್ವಲ್ಪ ಬಾವು ಬರುತ್ತೆ ಇದು ಬಿಟ್ಟರೆ ಬೇರೆ ಯಾವುದೇ ಹೆದರುವಂತ ಅಡ್ಡ ಪರಿಣಾಮಗಳು ಇಲ್ಲ ಸರ್ ಅಂದ್ರೆ ನೀವು ಹೇಳುದು ಮೆದುಳು ಜ್ವರದ ಈ ಒಂದು ಲಸಿಕೆಯನ್ನು ಹಾಕಿಸಿಕೊಳ್ಳಲೇಬೇಕು ಮಕ್ಕಳು ಇದು ಹಾಕಿಸಿಕೊಳ್ಳೇಬೇಕು ಸರ್ ಇದು ಒಂದೇ ಉಪಾಯ ಇದರಿಂದ ತಡೆಗಟ್ಟಲಕ್ಕೆ ಇದು ಒಂದೇ ಇರೋದೇ ಉಪಾಯ ಡಾಕ್ಟರ್ ಪ್ರಬ್ಲಿಂಗ್ ಮನ್ಕರ್ ಅವರು ಕೆಲವೊಮ್ಮೆ ಏನಾಗ್ತದೆ ನಮ್ಮ ಪಾಲಕರು ಪೋಷಕರಲ್ಲಿ ಮಕ್ಕಳಿಗೆ ಜ್ವರ ಇಲ್ಲ ಮತ್ತೆ ಯಾಕೆ ಹಾಕಬೇಕು ಅಂತ ಹೇಳುವುದನ್ನು ಕೂಡ ನಾವು ಕೇಳಿದ್ದೇವೆ ಇದಕ್ಕೆ ಏನು ಹೇಳ್ತಿರ್ತಾವೆ ಇದು ಮಿದುಳು ಜ್ವರ ಬಂದ ನಂತರ ಯಾವುದೇ ಚಿಕಿತ್ಸೆ ಇಲ್ಲದ ಕಾರಣ ಇದು ಬಂದ ನಂತರ ವ್ಯಾಕ್ಸಿನ್ ತೊಗೊಂಡ್ರೆ ಯಾವುದೇ ಅಂತ ಉಪಯೋಗ ಇಲ್ಲದ ಕಾರಣ ಇದು ಬರದೇ ಇರದಾಗೆ ನೋಡಿಕೊಳ್ಳದೆ ಮಕ್ಕಳಿಗೆ ಪಾಲಕರ ಬಹಳ ಕರ್ತವ್ಯ ಆಗುತ್ತದೆ ಸರ್ ಸೊ ಇದಕ್ಕೆ ಬರದೇ ಇರಬೇಕಾದ್ರೆ ಮಕ್ಕಳಿಗೆ ಇದು ಲಸಿಕೆ ಕೊಡಿಸಲೇಬೇಕು ಇದು ಎಲ್ಲಾ ಪಾಲಕರು ತಿಳ್ಕೊಳ್ಳಬೇಕಾದಂತಹ ಒಂದು ಪ್ರಮುಖ ಅಂಶ ಸರ್ ಈಗ ಲಸಿಕೆ ಹಾಕ್ಲಿಕ್ಕೆ ಹೋಗುವಾಗ ಏನಾದ್ರೂ ದಾಖಲೆ ಪತ್ರಗಳು ತಗೊಂಡು ಹೋಗಬೇಕು ಹ ಮಗುವಿನ ಐಡೆಂಟಿಟಿ ಅಂತಂದ್ರೆ ಇಲ್ಲಿ ಸ್ಕೂಲ್ ಐಡಿ ಇರಬಹುದು ಸರ್ ಅಥವಾ ಏನಾದರೂ ಆಧಾರ್ ಕಾರ್ಡ್ ತಗೊಂಡುಕೊಂಡು ಹೋಗಬೇಕು ಮತ್ತೆ ಬೆಳಿಗ್ಗೆ ಉಪಹಾರ ಮಾಡಿಸಿ ಕಳಿಸ್ಬೇಕು ಸರ್ ಅಂದ್ರೆ ಮಕ್ಕಳಿಗೆ ಲಸಿಕೆ ಹಾಕುವಾಗ ಪಾಲಕರು ಅವರನ್ನು ಹೇಗೆ ಕರೆದುಕೊಂಡು ಊಟ ತಗೊಂಡು ಊಟ ಮಾಡಿಸಿ ತಗೊಂಡು ಹೋಗ್ಬೇಕ ಅಥವಾ ಊಟ ಮಾಡಿಸದ್ ತಗೊಂಡು ಹೋಗ್ಬೇಕನ್ನೋ ಸಂಶಯ ಅಂದ್ರೆ ಅವರು ಉಪಹಾರವನ್ನ ಬೆಳಗ್ಗೆ ಮಾಡಿಸಿ ಕಳಿಸಬೇಕು ಮಧ್ಯಾಹ್ನದಲ್ಲಿ ಲಸಿಕೆ ಇದ್ರೆ ಕೂಡ ಮಧ್ಯಾಹ್ನದ ಲಂಚ್ ಕೂಡ ಅವರು ತಗೊಳ್ಬೇಕು ಈಗ ಲಸಿಕೆ ಲಸಿಕೆ ಅಂತ ಹೇಳ್ತಾ ಇದ್ದೀರಿ ಎಷ್ಟು ಸಲ ಕೊಡಬೇಕು ಒಂದೇ ಬಾರಿಗ ಅಥವಾ ಇದಕ್ಕೆ ಅವಧಿ ತುಂಬಾ ಒಳ್ಳೆ ಪ್ರಶ್ನೆ ಸರ್ ಈ ಅಭಿಯಾನದಲ್ಲಿ ನಾವು ಡಿಸೆಂಬರ್ ಐದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಒಂದು ವರ್ಷದಿಂದ ಹದಿನೈದು ವರ್ಷದ ಎಲ್ಲಾ ಮಕ್ಕಳಿಗೆ ನಾವು ಒಂದು ಡೋಸ್ ಲಸಿಕೆಯನ್ನ ನೀಡ್ತೀವಿ ಸರ್ ಇದಾದ ನಂತರ ನಾವು ಇದನ್ನ ನಮ್ಮ ಲಸಿಕಾ ಕಾರ್ಯಕ್ರಮದಲ್ಲಿ ಸರ್ಕಾರ ಸೇರ್ಪಡೆ ಮಾಡ್ತಾ ಇದ್ದೀವಿ ಇದು ಹೊಸ ಲಸಿಕೆ ಲಸಿಕೆಯಾಗಿರುವುದರಿಂದ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆದ ನಂತರ ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳವರೆಗೆ ಮೊದಲನೇ ಡೋಸ್ ಕೊಡಿಸಬೇಕು ಸರ್ ಹದಿನಾರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ಎರಡನೇ ಡೋಸ್ ನೀಡಬೇಕು ಸರ್ ಇದು ಓಹೋ ಬಹಳ ದೊಡ್ಡ ಒಂದು ಅಭಿಯಾನದ ರೀತಿ ಮಾಡುವುದರಿಂದ ಎಷ್ಟು ಸಿಬ್ಬಂದಿಗಳು ಇದರಲ್ಲಿ ಒಳಪಡ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ಲಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಒಟ್ಟು ಲಸಿಕಾ ತಂಡಗಳು ಐದನೂರ ತೊಂಬತ್ತಿದೆ ಸರ್ ಈ ಒಂದು ತಂಡದಲ್ಲಿ ನಾಲ್ಕು ಜನ ಸಿಬ್ಬಂದಿಗಳಿದ್ದಾರೆ ಇಬ್ರು ಆರೋಗ್ಯ ಇಲಾಖೆ ಒಬ್ರು ಅಂಗನವಾಡಿ ಟೀಚರ್ ಒಬ್ರು ಆಶಾ ಕಾರ್ಯಕರ್ತ ಇರ್ತಾರೆ ಸರ್ ಸೊ ಒಟ್ಟು ಅಂಗನವಾಡಿ ಕಾರ್ಯಕರ್ತರು ಮೂರ್ ಸಾವಿರದ ಮುನ್ನೂರ ಮೂವತ್ ಮೂರು ಕೆಲಸ ಮಾಡ್ತಾ ಇದ್ದಾರೆ ಆಶಾ ಒಂದ್ ಸಾವಿರದ ಎಂಟುನೂರು ಕೆಲಸ ಮಾಡ್ತಾ ಇದ್ದಾರೆ ಈಗ ನೀವು ಹೇಳಿದ್ರಿ ಶಾಲೆಗಳಲ್ಲಿ ಹಾಕ್ತೇವೆ ಅಂತ ಶಾಲೆಗಳಿಗೆ ಪೂರ್ವಭಾವಿಯಾಗಿ ನೀವು ತಿಳಿಸ್ತೀರಾ ಇಂಥ ದಿನ ನೀವು ಹಾಕ್ತೇವೆ ಅಂತ ಯಾಕಂದ್ರೆ ಮಕ್ಕಳು ಮನೆಯಲ್ಲಿ ಇರ್ತವೆ ಕೆಲವೊಮ್ಮೆ ರಜೆಯಲ್ಲಿ ಇರ್ತಾರೆ ಅಂತ ಸಂದರ್ಭದಲ್ಲಿ ಉಳಿದು ಬಿಡುವ ಸಂಭವ ಇರ್ತದೆ ಹಾಗಾದ್ರೆ ಮನೆಯಲ್ಲಿದ್ದ ಮಕ್ಕಳು ಮತ್ತೆ ಪ್ರತ್ಯೇಕವಾಗಿ ಪಾಲಕರ ಆಸ್ಪತ್ರೆಗೋ ಅಥವಾ ಲಸಿಕಾ ಕೇಂದ್ರಕ್ಕೆ ಕರ್ಕೊಂಡು ಹೋಗುವ ಪ್ರಮೇಯ ಬರುವುದಿಲ್ಲ ಈ ಶಾಲೆಯಲ್ಲಿ ಅಂದ್ರೆ ಯಾವ ರೀತಿ ಮೊದಲೇ ನೀವು ಆ ಶಾಲೆಯಲ್ಲಿ ಇಂಥ ದಿನಾಂಕ ಅಂತ ಗೊತ್ತುಪಡಿಸ್ತೀರಾ ಹೇಗೆ ಹೌದು ಸರ್ ಈ ಒಂದು ಲಸಿಕೆ ಪ್ರಾರಂಭ ಆಗಬೇಕಾದ್ರೆ ಈಗ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದೀವಿ ಸರ್ ಈ ಮೀಟಿಂಗ್ ಅಧ್ಯಕ್ಷ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಈ ಹದಿನೆಂಟು ಅಕ್ಟೋಬರ್ ದಲ್ಲಿ ಕರೆದಿದ್ವಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ಮೂರು ನವೆಂಬರ್ ಕರೆದಿದ್ವಿ ಎರಡು ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯಾಗಿದೆ ಸರ್ ಈ ಸಮನ್ವಯ ಸಮಿತಿ ಸದಸ್ಯರುಗಳು ಮೇನ್ಲಿ ಏನದಲ್ಲ ಶಿಕ್ಷಣ ಇಲಾಖೆ ಡಿಡಿಪಿ ಇರ್ತಾರೆ ಸರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಬ್ಲ್ಯೂ ಸಿ ಡಿ ಇರ್ತಾರೆ ಸರ್ ಸೊ ಸಮಾಜ ಕಲ್ಯಾಣ ಇಲಾಖೆ ಬಿ ಸಿಎಂ ಕಲ್ಯಾಣ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇರ್ತಾರೆ ಸರ್ ಅವರೆಲ್ಲರೂ ಹಾಜರಾಗಿದ್ದರು ಅವ್ರ ತನಕ ನಾವು ಮುಟ್ಸಿವಿ ಸರ್ ಯಾವ ನಮ್ದು ಆಕ್ಷನ್ ಪ್ಲಾನ್ ಕೂಡ ಅವರಿಗೆ ತಿಳಿಸಿ ಹೇಳಿದ್ದೀವಿ ನಮ್ಮ ಕ್ರಿಯಾ ಯೋಜನೆ ಅವರಿಗೆ ತಿಳಿಸಿ ಎಕ್ಸ್ಪ್ಲೇನ್ ಮಾಡಿದೀವಿ ಸರ್ ಅದ್ರ ಪ್ರಕಾರ ಅವರಿಗೆ ನಾವು ಡಿ ಸಿ ಅವರ ಮುಖಾಂತರ ಎಲ್ಲ ಇಲಾಖೆಗಳಿಗೆ ತಮ್ಮ ತಮ್ಮ ಇಲಾಖೆಗಳ ಚಟುವಟಿಕೆಗಳೇನು ಸಹಕಾರ ಆರೋಗ್ಯ ಇಲಾಖೆಗಳಿಗೆ ಏನು ಯಾವ ರೀತಿ ಮಾಡಬೇಕು ಅಂತ ಆದೇಶ ಮಾಡ್ತೀವಿ ಸರ್ ಈಗ ಇಂಥ ಒಂದು ಅಭಿಯಾನದಲ್ಲಿ ಬೇರೆ ಬೇರೆ ಆಸ್ಪತ್ರೆ ಪತ್ರಗಳ ಸಹಯೋಗ ಎನ್ ಜಿಒಗಳ ಸಹಯೋಗ ಹಾಗೇನಾದ್ರೂ ಪಡೆದುಕೊಳ್ತೀರಾ ಹೇಗೆ ಹೌದು ಸರ್ ಅದೆಲ್ಲ ನಾವು ಪಡ್ಕೊಳ್ತಾ ಇದೀವಿ ಸರ್ ಈಗಾಗಲೇ ನಾವು ಐಎಪಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಪಿಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರ ಒಂದು ಸಂಘ ಏನಿರ್ತದಲ್ಲ ಮತ್ತೆ ಐಎಂಎ ಒಂದು ಸಂಘದಿಂದ ಎರಡೂ ಸಂಘದವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಅವ್ರ ಅವ್ರ ಮುಖಾಂತರ ನಾವು ಸಭೆಗಳನ್ನು ಮಾಡಿದೀವಿ ಅವ್ರಿಗೆ ಓರಿಯಂಟೇಶನ್ ಮಾಡಿ ಈ ಒಂದು ಕ್ರಿಯಾ ಯೋಜನೆಯನ್ನು ಅವರಿಗೆ ವಿವರಿಸಿದೀವಿ ಸರ್ ಅವರು ಕೂಡ ಮುಂದೆ ಬಂದಿದ್ದಾರೆ ಸೊ ಮಕ್ಕಳಿಗೆ ಲಸಿಕೆ ಅಭಿಯಾನದಲ್ಲಿ ಅವರು ಒಂದು ಕ್ರಿಯಾಶೀಲರಾಗಿ ಪಾಲ್ಗೊಳ್ತಾರೆ ಸರ್ ಅಂದ್ರೆ ಈ ಜಪಾನೀಸ್ ಎನ್ಕೆಫಲಾಟಿಸ್ ಅನ್ನುವ ಈ ಒಂದು ರೋಗ ಮಿದುಳು ಜ್ವರ ಏನಿದೆ ಇದು ಬರದ ಹಾಗೆ ತಡಿಲಿಕ್ಕೆ ಬಹಳ ದೊಡ್ಡ ಒಂದು ಪ್ರಮಾಣದಲ್ಲಿ ಪೂರ್ವ ಸಿದ್ಧತೆ ನಡೀತಾ ಇದೆ ಅದಕ್ಕಾಗಿ ಸಾರ್ವಜನಿಕರು ಸಾಕಷ್ಟು ಸಹಕಾರ ಕೊಡಬೇಕಾಗ್ತದೆ ಯಾಕಂದ್ರೆ ನಮ್ಮ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಹತ್ತು ಜಿಲ್ಲೆಗಳಲ್ಲಿ ದೊಡ್ಡ ಅಭಿಯಾನ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಮುಕ್ತವಾಗಿ ಈ ಒಂದು ಅಭಿಯಾನದಲ್ಲಿ ಕೈಜೋಡಿಸಬೇಕಾಗಿದೆ ಕೊನೆಯದಾಗಿ ಹೇಳಿ ಆರೋಗ್ಯ ಇಲಾಖೆ ಯಾವ ರೀತಿಯ ಸಹಕಾರವನ್ನ ನೀವು ಬಯಸ್ತೀರಿ ಅಂತ ನಾವು ಆರೋಗ್ಯ ಇಲಾಖೆ ಸಹಕಾರ ಅಂತಂದ್ರೆ ನಮ್ಗೆ ಮೊಟ್ಟ ಮೊದಲೇ ಶಿಕ್ಷಣ ಇಲಾಖೆಯಿಂದ ಸಹಕಾರ ಬೇಕು ಸರ್ ಎಲ್ಲಾ ಶಾಲೆಯಲ್ಲಿ ಶಿಕ್ಷಕರು ಅವ ನಮ್ಮ ತಂಡದವರು ಯಾವತ್ತು ಬರ್ತಾರೆ ಅವತ್ತು ಬರೋ ದಿನ ಎಲ್ಲಾ ಮಕ್ಕಳು ಹಾಜರಾತಿ ಕಡ್ಡಾಯವಾಗಿ ಇರುವಂಗೆ ನೋಡ್ಕೋಬೇಕು ಸರ್ ನಮ್ಮ ಆರೋಗ್ಯ ಇಲಾಖೆ ತಂಡದ ಸಿಬ್ಬಂದಿಗಳಿಗೆ ಅವರಿಗೆ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಎರಡು ರೂಮ್ ವ್ಯವಸ್ಥೆ ಮಾಡಬೇಕು ಸರ್ ಅವ್ರಿಗೆ ಬೇಕಾದಂತ ಟೇಬಲ್ ಕುರ್ಚಿ ಎಲ್ಲ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಸರದಿ ಪ್ರಕಾರ ಕಳಿಸಿ ಯಾವುದೇ ಒಂದು ತೊಂದರೆ ಆಗಲಾರ್ದಂಗೆ ನಮ್ಮ ಆರೋಗ್ಯ ಇಲಾಖೆಗೆ ಅವ್ರು ಸಪೋರ್ಟ್ ಮಾಡಬೇಕು ಸರ್ ಇನ್ನೊಂದು ಮುಖ್ಯ ಕರ್ತವ್ಯ ಏನಪ್ಪಾ ಅಂತಂದ್ರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಆಗ್ಬೇಕು ಸರ್ ಎಲ್ಲಾ ಪಾಲಕರಿಗೆ ಶಾಲೆಗೆ ಕರೆಸಿ ಜಪಾನೀಸ್ ಎನ್ಕೆಫಲೈಟಿಸ್ ಅಂದ್ರೆ ಏನು ಅದೇ ಅರಿವು ಅರಿವು ಮೂಡಿಸಬೇಕು ಅದ್ರ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ ಇದು ಲಸಿಕೆ ಮುಖಾಂತರ ಮಾತ್ರ ಇದು ತಡೆಗಟ್ಟಲಿಕ್ಕೆ ಸಾಧ್ಯದ ನಿಮ್ಮ ಮಕ್ಕಳು ಬಹಳ ಸದೃಢವಾಗಿರ ಇನ್ನೂ ಅವರಿಗೆ ಸದೃಢ ಪ್ರಜೆಗಳಾಗಿ ಮಾಡಬೇಕಾದ್ರೆ ನಿಮ್ಮ ಬಹಳ ಕರ್ತವ್ಯ ಅದ ಅದಕ್ಕೆ ನೀವು ನಿರಾಕರಣೆ ಮಾಡ್ಲಾರ್ದೆ ನಿಮ್ಮ ಮಕ್ಕಳ ಕರ್ಕೊಂಡು ಬಂದು ಅವತ್ ಅವ್ರ ಹಾಕ್ಸಿದ್ರೆ ನಿಮ್ಮ ಒಂದು ಪಾಲಕರ ಇಂಪಾರ್ಟೆಂಟ್ ಏನದಲ್ಲ ಕರ್ತವ್ಯ ನಿರ್ಸಿದಂಗ ಆಗ್ತದಂತ ಅವ್ರಿಗೆ ಮನಮುಟ್ಟುವಂಗೆ ಅರಿವು ಮೂಡಿಸ್ಬೇಕು ಸರ್ ಅಂದ್ರೆ ಶೇಕಡಾ ನೂರರಷ್ಟು ಲಸಿಕೆ ಹಾಕುವಂತಹ ಒಂದು ಕ್ರಮವನ್ನ ಕೈಗೊಳ್ಳುತ್ತದೆ ಆರೋಗ್ಯ ಇಲಾಖೆ ಅದಕ್ಕೆ ಸಹಕಾರ ಬಹಳಷ್ಟು ಮುಖ್ಯವಾಗಿ ಶಿಕ್ಷಕರ ಮತ್ತು ಪಾಲಕರ ನಮಗೆ ಮುಖ್ಯವಾಗಿದೆ ಯಾವುದೇ ರೀತಿಯ ಉದಾಸೀನತೆಯನ್ನು ತೋರಬಾರದು ಅಂತ ಅಲ್ವಾ ಈಗ ಈ ರೀತಿಯಾಗಿ ಒಂದು ಅಭಿಯಾನ ನಡೀತಾ ಇದ್ದಾಗ ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಕೂಡ ನಿಮಗೆ ಕೈಜೋಡಿಸಿ ಒಂದು ಪ್ರಚಾರ ಅಭಿಯಾನವನ್ನು ಕೂಡ ಕೈಗೊಳ್ಳಬಹುದು ಅದು ಮಾಧ್ಯಮಗಳ ಮೂಲಕ ಅಥವಾ ಸಂಘ ಸಂಸ್ಥೆಗಳ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಕೂಡ ಮಾಡಬಹುದಲ್ವಾ ಹೌದು ಅದಕ್ಕಾಗಿ ಏನಾದರೂ ಕ್ರಮ ಕೈಗೊಳ್ತೀರಾ ಪ್ರಚಾರಕ್ಕಾಗಿ ಪ್ರಚಾರಕ್ಕಾಗಿ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೀವಿ ಸರ್ ಇವ್ರುಗಳ ಮುಖಾಂತರ ಸಭೆಗಳ ಮಾಡಿದೀವಿ ಐ ಸಿ ಆಕ್ಟಿವಿಟಿಯನ್ನು ನಾವು ಮಾಡಿಸ್ತಾ ಇದೀವಿ ಸರ್ ಈಗ ಪೋಸ್ಟರ್ಸ್ ಬ್ಯಾನರ್ಸ್ ಕೂಡ ನಾವು ಏನದ ಮುದ್ರಣಕ್ಕಾಗಿ ಈಗಾಗಲೇ ನಾವು ಕ್ರಿಯಾ ಯೋಜನೆ ತಯಾರಿಸಿದ್ದೀವಿ ಸರ್ ಎಲ್ಲ ಕಡೆ ಅದನ್ನು ಹಂಚ್ತಾ ಇದೀವಿ ಇವರ ಎನ್ ಜಿ ಓರವರ ಸಹಕಾರ ಮುಖಾಂತರ ಸ್ಟ್ರೀಟ್ ಪ್ಲೇ ಮತ್ತೆ ನೇರ ಸಂದರ್ಶನ ಮುಖಾಂತರ ಅರಿವು ನಾವು ಆಯೋಜನೆ ಮಾಡಿದೀವಿ ತಾವು ಮಕ್ಕಳ ತಜ್ಞರು ಡಾಕ್ಟರ್ ಪ್ರಭುಲಿಂಗ್ ಮಾನ್ಕರ್ ಅವರೇ ಮಕ್ಕಳಿಗೆ ಲಸಿಕೆ ಹಾಕುವಾಗ ಅವರ ಪಾಲಕರು ಸಾಕಷ್ಟು ಕಿಲೋಮೀಟರ್ ಎರಡೆರಡು ಬಾರಿ ಚಿಂತನೆ ಮಾಡ್ತಾರೆ ಹಾಕಬಹುದು ಹಾಕಬಾರದು ಹಾಕಿದ ಮೇಲೆ ಅವರಿಗೆ ತಲೆ ಸುತ್ತು ಬರ್ತದೆ ಬೇರೆ ಬೇರೆ ತಪ್ಪು ಕಲ್ಪನೆಗಳು ಕೂಡ ಇರ್ತವೆ ಈ ತಪ್ಪು ಕಲ್ಪನೆಯನ್ನ ಕೂಡ ಹೋಗಲಾಡಿಸಬೇಕು ಮಕ್ಕಳ ತಜ್ಞರಾಗಿ ನೀವು ಏನು ಸಲಹೆ ಕೊಡ್ತೀರಿ ಪಾಲಕರಿಗೆ ಯಾವುದೇ ಒಂದು ಲಸಿಕೆಯ ಬಗ್ಗೆ ತಪ್ಪು ಕಲ್ಪನೆ ಪಾಲಕರಲ್ಲಿ ಇರಲೇಬಾರದು ಸರ್ ಸರ್ಕಾರ ಒಂದು ಉದ್ದೇಶ ಹಾಕಿದೆಯಪ್ಪ ಅಂತಂತಂದ್ರೆ ತನ್ನ ದೇಶದ ಮತ್ತು ತನ್ನ ರಾಜ್ಯದ ಮಕ್ಕಳಿಗೆ ಈ ಒಂದು ಮಾರಣಾಂತಿಕ ರೋಗಗಳಿಂದ ತಡೆಗಟ್ಟಬೇಕಂತೇಳಿ ಒಂದು ಉದ್ದೇಶ ಇರುತ್ತೆ ಹೀಗಾಗಿ ಯಾವುದೇ ಒಂದು ತಪ್ಪು ಕಲ್ಪನೆ ಇರಬಾರ್ದು ಮಿದುಳು ಜ್ವರದ ಲಸಿಕೆ ತುಂಬಾ ಸುರಕ್ಷಿತವಾಗಿದೆ ಈಗಾಗಲೇ ಎರಡು ಸಾವಿರ ಏಳರಿಂದ ಹತ್ತು ಜಿಲ್ಲೆಗಳಲ್ಲಿ ಪ್ರಾರಂಭ ಇದೆ ಈಗ ನಮ್ಮ ಜಿಲ್ಲೆ ಕೂಡ ಕಲಬುರಗಿ ಜಿಲ್ಲೆ ನಮ್ಮ ಸುತ್ತಮುತ್ತ ಯಾದಗಿರಿ ಜಿಲ್ಲೆ ಕೂಡ ತಗೊಂಡಿದ್ದಾರೆ ಸೊ ಹೀಗಾಗಿ ಯಾವುದೇ ಒಂದು ಹೆದರಿಕೆ ಇರಲಾರದೆ ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಶಾಲೆಯಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆಯನ್ನು ಕೊಡಿಸಬೇಕಂತ ನಾನು ಪಾಲಕರಲ್ಲಿ ವಿನಂತಿಸಿಕೊಳ್ತೀನಿ ಅಂತೀರಲ್ಲ ಕೆಲವೊಮ್ಮೆ ಮಕ್ಕಳ ಏಜ್ ಇರ್ತದೆ ಅದು ಮತ್ತೊಮ್ಮೆ ಹೇಳಿ ಯಾವ ವಯಸ್ಸಿನವರು ಈ ಲಸಿಕೆ ತಗೊಳ್ಬೇಕು ಅಂತ ಈ ಒಂದು ಅಭಿಯಾನದಲ್ಲಿ ಒಂದರಿಂದ ಹದಿನೈದು ವರ್ಷ ಮಕ್ಕಳು ಲಸಿಕೆ ತಗೊಳ್ಬೇಕು ಸರ್ ಮತ್ತೆ ಆಮೇಲೆ ಈ ಒಂದು ಅಭಿಯಾನ ಮುಗಿದ ನಂತರ ನಮ್ಮ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ತಾ ಇದೆ ಇದು ಹೊಸ ಲಸಿಕೆ ಸೊ ಆ ಹೊಸ ಲಸಿಕೆ ಮೊದಲನೇ ಡೋಸ್ ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳವರೆಗೆ ಎರಡನೇ ಡೋಸ್ ಹದಿನಾರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ಕೊಡಿಸ್ಬೇಕು ಈಗ ಈ ಒಂದು ಜಪಾನೀಸ್ ಎನ್ಕೆಫಲೈಟಿಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದರಿಂದ ಹದಿನೈದು ವರ್ಷದ ಮಕ್ಕಳನ್ನು ಕಡ್ಡಾಯವಾಗಿ ಲಸಿಕೆ ಹಾಕಿಸಲೇಬೇಕು ಹೌದು ಈಗ ಪಾಲಕರಲ್ಲಿ ಒಂದು ಪ್ರಶ್ನೆ ಇರ್ತದೆ ಮನ್ಕರ್ ಅವರು ಏನಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಹುಟ್ಟುತ್ತಲೇ ಹಲವಾರು ರೀತಿಯ ಲಸಿಕೆಗಳನ್ನು ಹಾಕೊಂಡಿದ್ದೇವೆ ಮತ್ತೆ ಮತ್ತೆ ಯಾಕೆ ಹಾಕಿಕೊಳ್ಳಬೇಕು ಅಂತ ಇದಕ್ಕೆ ಏನ್ ಹೇಳ್ತೀರಿ ಹಲವಾರು ಲಸಿಕೆ ಹಾಕ್ಸ್ಕೊಂಡಿದ್ದು ನಿಜ ಸರ್ ಆ ಲಸಿಕೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ಉಪಯೋಗ ಆಗುತ್ತೆ ಜಪಾನೀಸ್ ಎನ್ಕಲೈಟಿಸ್ ಅಥವಾ ಮಿದುಳು ಜ್ವರ ಅಂತ ಏನ್ ಹೇಳ್ತೀವಲ್ಲ ಈ ಮಿದುಳು ಜ್ವರಕ್ಕೆ ಜಪಾನೀಸ್ ಎನ್ಕೆಫಲೈಟಿಸ್ ವ್ಯಾಕ್ಸಿನ್ ಮಾತ್ರ ಹಾಕ್ಸಿದ್ರೆ ಈ ರೋಗ ಬರಲಾರ್ದಂಗೆ ನಾವು ತಡೆಗಟ್ಟಬಹುದು ಸರ್ ತುಂಬಾ ಒಳ್ಳೇದು ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಹಾಕಿದ್ದೇವೆ ಇದಕ್ಕೂ ಆಗ್ತದ ಅಂತ ಅನ್ನೋದು ನಮ್ಮ ಲೆಕ್ಕಾಚಾರ ಆದ್ರೆ ವೈದ್ಯಕೀಯ ಭಾಷೆಯಲ್ಲಿ ಮಾತನಾಡುವಾಗ ಜಪಾನೀಸ್ ಎನ್ಕೆಫಲೈಟಿಸ್ ಅನ್ನುವ ಆ ಮಿದುಳು ಜ್ವರ ಏನಿದೆ ಅದಕ್ಕೆ ಆಗಿರತಕ್ಕಂತ ಇದು ಒಂದು ಪ್ರತ್ಯೇಕವಾಗಿ ಆ ರೋಗ ಬರಲಾರ್ದು ತಡೆಗಟ್ಟಬಹುದು ಸರ್ ಶಾಲೆಗಳಲ್ಲಿ ವಿತರಿಸುವುದರಿಂದ ನಾವು ಹೆಚ್ಚು ಮಕ್ಕಳನ್ನ ಕವರ್ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಮನೆಯಿಂದ ಮಕ್ಕಳು ಆಸ್ಪತ್ರೆಗೆ ಹೋಗಿ ಇಂತಹ ಲಸಿಕೆ ಹಾಕುವುದು ಬಹಳ ಅಪರೂಪ ಇರುತ್ತದೆ ಹಳ್ಳಿಗಳಲ್ಲಿ ಇದರ ಬಗ್ಗೆ ಆ ಒಂದು ಎಚ್ಚರಿಕೆಯನ್ನು ಕೂಡ ಇರುವುದಿಲ್ಲ ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಮಕ್ಕಳನ್ನು ಕೂಡ ಶಾಲೆಗೆ ಹೋಗುವ ಮಕ್ಕಳಾದರೆ ಅವರು ಶಾಲೆಯಲ್ಲಿ ಸಿಗ್ತದೆ ಶಾಲೆಗೆ ಹೋಗದವರಾದರೆ ಪಕ್ಕದ ಆಸ್ಪತ್ರೆಗಳಿಗೆ ಹೋಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಹಾಕಿಸ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಇದೆ ಅಲ್ವಾ ಹೌದು ಸರ್ ಹಾಂ 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 ತುಂಬ ಒಳ್ಳೆಯದು ಡಾಕ್ಟರ್ ಪ್ರಭುಲಿಂಗ ಮಾನ್ಕರ್ ಅವರೇ ಜಪಾನೀಸ್ ಎನ್ಕೆಫಲೈಟಿಸ್ ಅನ್ನುವ ಈ ಒಂದು ರೋಗ ನಮಗೆ ಬಹಳಷ್ಟು ಇತ್ತೀಚೆಗೆ ಹೊಸದಾಗಿ ಬಂದಿರತಕ್ಕಂಥದ್ದು ಎರಡು ಸಾವಿರದ ಏಳರಿಂದ ಇದ್ದರೂ ಕೂಡ ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಗೋಚರ ಆಗಿರುವುದರಿಂದ ಮತ್ತೆ ನಮ್ಮ ರಾಜ್ಯಕ್ಕೂ ಕಾಲಿಡದ ಹಾಗೆ ಮಾಡಲಿಕ್ಕೆ ಈ ಒಂದು ಎಚ್ಚರಿಕೆಯ ಕ್ರಮ ಒಂದು ಇದೊಂದು ಅಭಿಯಾನ ಅಂತ ಹೇಳಿದರೆ ಮುನ್ನೆಚ್ಚರಿಕಾ ಅಭಿಯಾನ ಅಂತಲೂ ಹೇಳಬಹುದು ಮಕ್ಕಳಿಗೆ ಲಸಿಕೆ ಹಾಕುವುದರ ಮೂಲಕ ನಮ್ಮ ಮಕ್ಕಳನ್ನು ಈ ರೋಗಕ್ಕೆ ತುತ್ತಾಗದ ಹಾಗೆ ನೋಡಿಕೊಳ್ಳುವಂಥ ವಿಶೇಷವಾಗಿರತಕ್ಕಂಥ ಅಭಿಯಾನದಲ್ಲಿ ಸಾರ್ವಜನಿಕರು ಕೈ ಜೋಡಿಸಲಿ ಮುಖ್ಯವಾಗಿ ಪಾಲಕರು ಈ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ಮಾಡಬೇಕಾಗಿದೆ ಇಡೀ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಅಭಿಯಾನ ನಡೆಯುತ್ತಿದ್ದರೂ ಕೂಡ ನಮ್ಮ ಈ ಭಾಗದಲ್ಲಿ ಕೂಡ ಕಲಬುರಗಿ ಯಾದಗಿರಿ ಯಾಕಂತ ಇದು ಮಹಾರಾಷ್ಟಕ್ಕೆ ಹತ್ತಿರವಾಗಿರತಕ್ಕಂಥ ನೆರೆಯ ಒಂದು ಜಿಲ್ಲೆಗಳನ್ನು ಒಳಗೊಂಡಿರೋದ್ರಿಂದ ಗಡಿಯನ್ನು ಹೊಂದಿರುವುದರಿಂದ ಇಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ನಮ್ಮೆಲ್ಲ ಸಾರ್ವಜನಿಕರು ಕೂಡ ತಾವು ಹೇಳಿದ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ತಮ್ಮ ಮಕ್ಕಳಿಗೆ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತ ಐದರವರೆಗೆ ಒಂದು ಲಸಿಕೆಯನ್ನು ಹಾಕಿಸಿಕೊಳ್ಳುವುದರ ಮೂಲಕ ಮಕ್ಕಳ ಆರೋಗ್ಯವನ್ನು ಕಾಪಾಡಬೇಕಾಗಿದೆ ನಮ್ಮ ಭಾಗಕ್ಕೆ ಜಪಾನೀಸ್ ಎನ್ಕೆಫಲೈಟಿಸ್ ಅನ್ನುವ ರೋಗ ತಟ್ಟದ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಇಷ್ಟು ಹೊತ್ತಿನ ತನಕ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಥ್ಯಾಂಕ್ ಯು ಸರ್ ಇದುವರೆಗೆ ಜಪಾನೀಸ್ ಎನ್ಕೆಫಲೈಟಿಸ್ ಅಥವಾ ಮೆದುಳು ಜ್ವರ ಈ ಕುರಿತಾಗಿ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ತಾಯಿ ಆರೋಗ್ಯ ಮಕ್ಕಳ ಸಂತಾನೋತ್ಪತ್ತಿ ಕಲ್ಯಾಣಾಧಿಕಾರಿ ಡಾಕ್ಟರ್ ಪ್ರಭುಲಿಂಗ್ ಮಾನ್ಕರ್ ಅವರೊಡನೆ ಸಂದರ್ಶನ ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ